हलो स्नेहितरे हन सवि इपत् कृषि जी के विकली कृषि मेल नड़ीता है हब्बू बनी स्नितर केंद्र कोली अभिवृद्धि तरबे संस्थे ಈ ಬೆಳಗ್ಗೆ ಆಗಿದೆ ಉಂಜಿನಿಗೆ ಈ ಕೂತಾನೆ ಇವನು ಎಷ್ಟು ದಿವಸದ ಮರಿ ಸರ್ ಅದು ಒಂದು ದಿವಸದ ಮರಿ ಅಂತ ನೋಡಿ सर किर्पर्चय नमस्ते रैत बांधवरे केंद्रीय कुक्कुट अभिवृद्धि संस्थे तरबेती केंद्र सीपीडीओ एनटीआई हेसरघट्ट इल्ली रैत बांधवरिगोस्कर हित्तलु साकाणिके पद्धति बैकयार्ड पौल्ट्रिगोस्कर साकलिक्के नम्मल्लि मूरु तरहद कोळि लभ्यविरुत्तदे असील क्रास कलिंग ब्रौन कावेरी इदल्लदिर रैत बांधवरिगे डक् बातुकोळि अदरल्लि एरडु वेरैटि इदे काकी क्यांपल मत्तु वैट पेकिन बातुकोळि काकी क्यांपल बंदु 25 रूपाय दिवसद मरी वैट पेकिन बंदु 35 रूपाय दिवसद मरी वैट पेकिन मांसक्के चेन्नागिरुत्ते इदु सुमारु 3 केजि तूक 2 तिंगळल्लि बरुत्ते काकी क्यांपल आद्रे निमगे मोट्टे तळि इदु सुमारु 270 रिंद 290 मोट्टे ओंदु वर्षदल्लि कोडुत्ते ಕೋಳಿನಲ್ಲಿ ಮೊಟ್ಟೆ ತಳಿ ಅಂದ್ರೆ ನಿಮಗೆ ಕಳಿಂಗ ಬ್ರೌನ್ ಅದು ಸುಮಾರು 250 ರಿಂದ 260 ಒಂದು ವರ್ಷದಲ್ಲಿ ಮೊಟ್ಟೆ ಕೊಡುತ್ತೆ ದೆನ್ ಅಸೀಲ್ ಕ್ರಾಸ್ ಆದ್ರೆ ಡ್ಯುಯಲ್ ಪರ್ಪಸ್ ಅಂತೀವಿ ಅಂದ್ರೆ ನೀವು ಮೊಟ್ಟೆಗೂ ಮಾಡ್ಕೋಬಹುದು ಮಾಂಸಕ್ಕೂ ಮಾಡ್ಕೋಬಹುದು ಸುಮಾರು 120 ರಿಂದ 140 ತನಕ ಮೊಟ್ಟೆ ಕೊಡುತ್ತೆ 1.5 ಇಂದ 2 ಕೆಜಿ ಅಷ್ಟು ಮಾಂಸ ಬರುತ್ತೆ ಕಾವೇರಿ ಆದ್ರೆ ನಿಮಗೆ 180 ಟು 200 ಎಕ್ಸ್ ಸಿಗುತ್ತೆ 1.6 ಇಂದ 2 ಅವರೇಜ್ ವೇಟ್ ಬಾಡಿ ವೇಟ್ ಇರುತ್ತೆ ಥ್ಯಾಂಕ್ ಯು ಓಕೆ ವೆಲ್ಕಮ್ ಕೃಷಿ ಮೇಳದಲ್ಲಿ ನಮ್ಮ ಕುಕ್ಕುಟ ವಿಜ್ಞಾನ ವಿಭಾಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಡಾಕ್ಟರ್ ಜಯನಾಯಕ್ ನಾನು ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಆಗಿದ್ದೀನಿ ಕುಕ್ಕುಟ ವಿಜ್ಞಾನ ವಿಭಾಗದಲ್ಲಿ ಸೋ ನಮ್ಮ ಒಂದು ವಿಭಾಗದಲ್ಲಿ ಸೋ ನಾಲ್ಕು ರೀತಿಯ ಕೋಳಿಗಳನ್ನು ಸಾಕ್ತಾ ಇದ್ದೀವಿ ಹಾಗೂ ನಾಲ್ಕು ರೀತಿಯ ಕೋಳಿ ಮರಿಗಳನ್ನು ಸಹ ನಾವು ಸರಬರಾಜು ಮಾಡುತ್ತೀವಿ ಮೊದಲನೆಯದಾಗಿ ಗಿರಿರಾಜ ಇದು ಸಾಮಾನ್ಯವಾಗಿ ಎರಡು ವಿಧಕ್ಕೆ ನಾವು ಸಾಕ್ತೀವಿ ಒಂದು ಮಾಂಸಕ್ಕೆ ಮತ್ತು ಮೊಟ್ಟೆಗೆ ಅದೇ ರೀತಿ ಸ್ವರ್ಣಧಾರ ಕೋಳಿ ಅದು ಮೊಟ್ಟೆಗೆ ಸಾಕ್ತೀವಿ ಮತ್ತೆ ಮಾಂಸಕ್ಕೂ ಸಾಕ್ತೀವಿ ಮೂರನೇದು ನಾಟಿ ಮರಿ ಅಂದ್ರೆ ಈ ಹಳ್ಳಿಗಾಡಿನಲ್ಲಿ ಏನು ನಾಟಿ ಮರಿ ಸಿಗುತ್ತೋ ಸೋ ಅದೇ ಮರಿಗಳನ್ನು ನಾವು ಸರಬರಾಜು ಮಾಡ್ತೀವಿ ಜೊತೆಗೆ ಬಣ್ಣದ ಬ್ರಾಯ್ಲರ್ ಕೋಳಿ ಸೋ ಇದು ಸಾಮಾನ್ಯವಾಗಿ 6 ವಾರದಲ್ಲಿ ಅಥವಾ 7 ವಾರದಲ್ಲಿ 2 ಕೆಜಿ ತೂಕನ ಪಡೆಯುತ್ತೆ ಮತ್ತೆ ರೈತರಿಗೆ ಹಿತ್ತಲು ಸಾಕಾಣಿಕೆಗೆ ಬಹಳ ಉಪಯುಕ್ತವಾಗಿರತಕ್ಕಂತ ಕೋಳಿ ಮತ್ತೆ ರೈತರಿಗೆ ಸಾಮಾನ್ಯವಾಗಿ ಪೌಷ್ಟಿಕತೆಯ ಕೊರತೆ ಇರುತ್ತೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕತೆ ಅಪೌಷ್ಟಿಕತೆ ಜಾಸ್ತಿ ಇದೆ ಸೋ ಹಾಗಾಗಿ ಆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ಅಂತಂದ್ರೆ ಒಂದು ಕೋಳಿ ಮಾಂಸ ಇಲ್ಲಾಂದ್ರೆ ದಿನಕ್ಕೆ 2 ರಿಂದ 3 ಮೊಟ್ಟೆ ತಿನ್ನೋದ್ರಿಂದ ಖಂಡಿತವಾಗಿ ಅಪೌಷ್ಟಿಕತೆಯನ್ನು ಸಹ ಖಂಡಿತವಾಗಿ ನಾವು ಹೋಗಲಾಡಿಸಬಹುದು ಯಾಕೆಂತಂದ್ರೆ ಇತ್ತೀಚೆಗೆ ನಮ್ಮ ಭಾರತ ರಾಜ್ಯದ ಸರ್ಕಾರ ಆಗಬಹುದು ಅಥವಾ ಕರ್ನಾಟಕ ರಾಜ್ಯದ ಸರ್ಕಾರ ಆಗಬಹುದು ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲವು ಜಿಲ್ಲೆಗಳಲ್ಲಿ ಈ ಅಂಗನವಾಡಿಗಳಲ್ಲಿ ಮತ್ತೆ ಶಾಲೆಗಳಲ್ಲಿ ಮೊಟ್ಟೆ ಕೊಡತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಬಹಳ ಒಂದು ಉತ್ತಮವಾಗಿರತಕ್ಕಂತ ವ್ಯವಸ್ಥೆ ಜೊತೆಗೆ ಹಳ್ಳಿಗಾಡಿನಲ್ಲಿ 5 ಕೋಳಿ 10 50 100 500 ಕೋಳಿವರೆಗೆ ಸಾಕೋದ್ರಿಂದ ಅವರ ಆರ್ಥಿಕ ಅಭಿವೃದ್ಧಿನೂ ಆಗುತ್ತೆ ಜೊತೆಗೆ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತೆ ಎಲ್ಲ ಪೌಷ್ಟಿಕತೆ ಜಾಸ್ತಿ ಆಗೋದು ಮತ್ತೆ ಇನ್ನು ತುಂಬಾ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ಮೊಟ್ಟೆಯನ್ನು ಸೇವಿಸೋದ್ರಿಂದ ಕೋಲಿನ್ ಅನ್ನೋ ಒಂದು ಪದಾರ್ಥದಿಂದ ಸೋ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಅಥವಾ ಬುದ್ಧಿಮಟ್ಟ ಜಾಸ್ತಿ ಆಗುತ್ತೆ ಸೋ ಮತ್ತೆ ಇದು ಕೋಳಿ ರೈತರು ತಗೋಬೇಕಾದ್ರೆ ನಿಮಗೆ ಎಷ್ಟು ಕೊಡ್ತೀರಾ ಏನು ರೇಟ್ ನಾವು ರೈತರು ಕೊಡಬೇಕಾದ್ರೆ ನಾವು ನಮ್ಮಲ್ಲಿ ನಾಲ್ಕು ರೀತಿಯ ಕೋಳಿ ಮರಿಗಳು ಸಿಗ್ತವೆ ಒಂದಿಸದ ಮರಿಗಳಿಗೆ ಗಿರಿರಾಜ 22 ಒಂದಿಸದ ಒಂದು ಮರಿಗೆ 22 ರೂಪಾಯಿ 22 ರೂಪಾಯಿ ಒಂದು ಮರಿಗೆ
ಮತ್ತು ಸ್ವರ್ಣಧಾರ ಬಂದು 25 ರೂಪಾಯಿ ಒಂದು ಮರಿಗೆ, ಅದೇ ರೀತಿ ನಾಟಿ ಕೋಳಿ ಒಂದು ಮರಿಗೆ 25 ರೂಪಾಯಿ, ಮತ್ತು ಇನ್ನೊಂದು ಬಣ್ಣದ ಬ್ರಾಯ್ಲರ್ ಕೋಳಿ ಒಂದು ಮರಿಗೆ 16 ರೂಪಾಯಿ. ಇದು ಕನಿಷ್ಠ ಅಂದರೆ 5 ರಿಂದ 10 ಆಗ್ಬೋದು. ಒಂದು ಒಂದೂವರೆ ಸಾವಿರ 2000 ವರೆಗೂ ಸಹ ಕೊಡ್ತೀವಿ ಒಂದು ಬ್ಯಾಚಲ್ಲಿ. ಮತ್ತು ನಾವು ಕೊಡೋ ದಿವಸ ಬಂದು ಪ್ರತಿ ಶುಕ್ರವಾರ ನಾವು ಮರಿಯನ್ನು ಕೊಡ್ತೀವಿ. ಕನಿಷ್ಠ ಒಂದು 15 ರಿಂದ 20 ದಿವಸ ಬುಕ್ ಮಾಡಬೇಕಾಗುತ್ತೆ. ಆ ಬುಕ್ ಮಾಡಬೇಕಾದ್ರೆ ಮೊಬೈಲ್ ಸಂಖ್ಯೆ 9980390864 ರಾಧಾ ಅಂತ, ಇನ್ನು 9980390864 ರಾಧಾ ಅಂತ. ಸೊ ಇನ್ನೊಂದು ನಂಬರು 9845424375, 9845424375 ಮಹೇಶ್ ಅಂತ. ಸೊ ಲ್ಯಾಂಡ್ಲೈನ್ ನಂಬರು 0802341438408 0802341438 ಸೊ ಇದಕ್ಕೆ ಫೋನ್ ಮೂಲಕ ಬುಕ್ ಮಾಡ್ಬೋದು, ಮತ್ತು ಡಿ ಡಿ ಕಳಿಸೋದ್ರ ಮೂಲಕ ಸಹ ಬುಕ್ ಮಾಡ್ಬೋದು. ಡಿ ಡಿಯನ್ನು ಅಸ್ಟೆಂಟ್ ಕಂಟ್ರೋಲರ್ ASSISTANT ಕಂಟ್ರೋಲರ್ COMPTROLLER ಈ ಹೆಸರಿಗೆ ಡಿ ಡಿ ತಗೊಂಡು ಅದನ್ನು ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡೋ ವಿಳಾಸ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕುಕ್ಕುಟ ವಿಜ್ಞಾನ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು 560024. ಈ ವಿಳಾಸಕ್ಕೆ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಹೆಸರು ಹಾಕಿ ಪೋಸ್ಟ್ ಮಾಡಿದ್ರೆ ನಾವು ನಿಮ್ಮ ಡಿ ಡಿ ತಲುಪಿದ್ದು ಮತ್ತು ಯಾವ ದಿವಸದ ನಾವು ಮರಿ ಸರಬರಾಜು ಮಾಡ್ತೀವಿ ಅಂತ ನಾವು ವಾಪಸ್ ಫೋನ್ ಮೂಲಕ ಹೇಳ್ತೀವಿ. ನಾವು ಇಂಥ ಅಂತ ಹೇಳ್ತೀವಿ, ಇಂಥ ದಿವಸ ಬನ್ನಿ ನಿಮಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ನಾವೇ ಫೋನ್ ಮಾಡಿ ಹೇಳ್ತೀವಿ. ಸರ್, ನನ್ನ ಹೆಸರು ವಿಜಯಕುಮಾರ್ ಅಂತ. ಸುಮಾರು ನಾನು 3 ವರ್ಷದಿಂದ ಈ ಕಡಕ್ನಾಥ್ ಕೋಳಿನ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಈ ತಳಿ ಬಂದುಬಿಟ್ಟು ನಮ್ಮ ರಾಜ್ಯ ಬ್ರೀಡ್ ಅಂತೂ ಅಲ್ಲ, ಇದು ಮಧ್ಯಪ್ರದೇಶದಿಂದ ಬಂದಿರೋಂಥ ಬ್ರೀಡು. ಇದು ಸುಮಾರು 2018ರಲ್ಲಿ ಸೊ ನಮ್ಮ ಸರ್ಕಾರ ಏನಂತ ಹೇಳಿದ್ರೆ ಇದಕ್ಕೆ ಜಿಯೋ ಟ್ಯಾಗನ್ನು ಕೊಟ್ಟಿದೆ. ಜೊತೇಲಿ ಏನಂತ ಹೇಳಿದ್ರೆ ಈ ಕೋಳಿಗಳನ್ನ ಎಲ್ಲ ರಾಜ್ಯಗಳಲ್ಲಿ ಬೆಳೆಸೋಂಥ ಅವಕಾಶ ಮಾಡಿಕೊಟ್ಟಿದೆ. ಸೊ ಅದಕ್ಕಾಗಿ ಫಾರ್ಮರ್ಸು ಎಲ್ಲ ಇದನ್ನು ಬೆಳೆಸೋಂಥಕ್ಕೆ ಮುಂದೆ ಬರ್ತಾ ಇರುತ್ತೆ. ಇನ್ನೊಂದೇನೆಂದರೆ ಈ ಕೋಳಿಯಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಈ ಕೋಳಿ ಕಪ್ಪಾಗಿರುತ್ತೆ, ಮೈಬಣ್ಣ ಒಳಗಡೆ ಇರೋಂಥ ಮಾಂಸದಿಂದ ಹಿಡಿದು ಸೊ ಎಲ್ಲನೂ ಕಪ್ಪು ಬಣ್ಣ ಆಗಿರುತ್ತೆ. ಜೊತೇಲಿ ಏನಂದರೆ ಮೆಡಿಸನ್ ಕಂಟೆಂಟ್ ಅಂತ ಕೂಡ ಕರೀತಾರೆ ಈ ಕೋಳಿಗಳು ವಿಶೇಷವಾಗಿ. ಸೊ ಆಸ್ತಮ ಪ್ಯಾರಾಲಿಸಿಸ್ಗೆ ಮದ್ದು ಅಂತ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಜೊತೇಲಿ ಏನಂತ ಹೇಳಿದ್ರೆ ಈ ಕೋಳಿಗಳಿಂದ ಸಾಕಷ್ಟು ಜನ ಇವತ್ತು ನಮ್ಮ ನಾಟಿ ಕೋಳಿ ಯಾವ ರೀತಿ ಬೆಳೆಸೋದಾಗುತ್ತೋ ಅದೇ ರೀತಿ ಈ ಕೋಳಿಗಳನ್ನ ಕೂಡ ಇದನ್ನು ಬೆಳೆಸ್ಬೋದು. ಸೊ ಏನಂತ ಹೇಳಿದ್ರೆ ಈ ಕೋಳಿಗಳು ಕೂಡ ನಮ್ಮ ನಾಟಿ ಇತ್ತಲ ಕೋಳಿ ಯಾವ ರೀತಿ ಬೆಳೆಸ್ತಾ ಇದೆಯೋ ಅದೇ ರೀತಿ ಈ ಕೋಳಿಗಳನ್ನ ಕೂಡ ನಾವು ಬೆಳೆಸ್ತಾ ಇರೋದ್ರಿಂದ ಸೊ ಈ ಕೋಳಿಗಳಿಗೆ ಮಾರ್ಕೆಟಲ್ಲಿ ಸಾಕಷ್ಟು ಬೇಡಿಕೆ ಅನ್ನಕ್ಕಂಥದ್ದು ಇರೋದ್ರಿಂದ ಎಲ್ಲರೂ ಈ ಕೋಳಿಗಳನ್ನ ಈಗಾಗಲೇ ಈ ಮೇಳದಲ್ಲಿ ಹೈ ಡಿಮ್ಯಾಂಡ್ ಆಗಿ ಮಾರ್ಕೆಟೇ ಅಂತಕ್ಕಂಥದ್ದು ನಡೀತಾ ಇದೆ. ಈ ಕೋಳಿಯಲ್ಲಿ ಏನಂತ ಹೇಳಿದ್ರೆ ಸೊ ಮೇನಾಗಿ ಈ ಕೋಳಿನ ಎರಡು ವರ್ಷ ಹಿಂದೆಗಡೆ ಈ ಕೋಳಿನ ಸುಮಾರು ಇದೇ ಮೇಳದಲ್ಲಿ 3-4 ಸಾವಿರ ರೂಪಾಯಿಗೆ ಮಾರ್ತಿದ್ರು. ಆದರೆ ಈ ಮೇಳದಲ್ಲಿ ನಾವು ಈ ವರ್ಷ ಎಲ್ಲ ಗ್ರಾಹಕರಿಗೂ ಈ ಕೋಳಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಜೊತೆ 1000 ರೂಪಾಯಿ ಅಂತ ಕೊಡ್ತಾ ಇದ್ದೀವಿ. ಕೋಳಿಗಳು ಈ ನಾವು ಸುಮಾರು ಏನಂದರೆ 1 ದಿನ ಮರಿಗಳಿಂದ 1 ತಿಂಗಳ ಮರಿಗಳು ಕೂಡ ನಾವು ಸಪ್ಲೈ ಮಾಡ್ತಕ್ಕಂಥದ್ದು ರೈತರಿಗೆ ಕೊಡ್ತೀವಿ. ರೈತರು ಸೂಕ್ತವಾಗಿ ಸಾಕಾಣಿಕೆ ಮಾಡ್ಕೊಂಡು ಹೋಗಿದ್ದೆ ಮಾಹಿತಿ ಜೊತೆಯಲ್ಲಿ ಈ ಕೋಳಿ ಬೆಳೆಸೋದಕ್ಕಂಥದ್ದು ಜೊತೆಯಲ್ಲಿ ಇದ್ರ ಮಾರ್ಕೆಟಿಂಗ್ ಸಂಪೂರ್ಣವಾದ ಮಾಹಿತಿ ಕೂಡ ನಮ್ಮ ಹತ್ರದಿಂದ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಮೊಟ್ಟೆ ಡಿಮ್ಯಾಂಡ್ ಇದೆಯಾ? ಮೊಟ್ಟೆ ಅನ್ನಕ್ಕಂಥದ್ದೇ ಇದರಲ್ಲಿ ಜಾಸ್ತಿ ಡಿಮ್ಯಾಂಡ್ ಅನ್ನಕ್ಕಂಥದ್ದು ನಡೀತಾ ಇದೆ. 20 ರೂಪಾಯಿಗೆ ನಾವು ಮೊಟ್ಟೆಗಳನ್ನ ಕೊಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಬಾಬು ಅಂತ. AK ಫಾರ್ಮ್ಸಿಂದ ಹೆಸರುಘಟ್ಟ ಶಿವಕೋಟೆಯಲ್ಲಿರೋದು ನಮ್ಮ ಫಾರ್ಮು. ಹೆಸರುಘಟ್ಟ ಶಿವಕೋಟೆಯಲ್ಲಿರೋದು. ಇಲ್ಲಿ ಬಂದಿರೋದು ಬ್ರಹ್ಮ ಬಂದಿದೆ, ಮತ್ತು ಡಾಂಗ್ ತಾವ್ ಅಂತ ಬಂದಿದೆ, ಡ್ರಾಗನ್ ಲೆಗ್ ಇರೋದು. ಇದು ಬಂದು 60,000 ರೂಪಾಯಿ ಆಗುತ್ತೆ ಅಡಲ್ಟು ಮರಿ. ಹೌದು, ಅಡಲ್ಟ್ ಬಂದು 60,000 ರೂಪಾಯಿ ಆಗುತ್ತೆ. ಇದು ಬ್ರಹ್ಮ, ಇದು ಕೊಲಂಬಿಯಾದ. ಇದು ಇದು ಬಂದು ಅಡಲ್ಟ್ ಬೇಕು ಅಂದರೆ 12,000 ರೂಪಾಯಿ ಆಗುತ್ತೆ. ಮರಿ ಬೇಕು ಅಂದರೆ ಮಂತ್ ಓಲ್ಡ್ ಬಂದು ನಿಮಗೆ 4,000ರಿಂದ ಸ್ಟಾರ್ಟ್ ಆಗುತ್ತೆ. ರೈತರಿಗೆ ಏನು ಲಾಭ ಇಲ್ಲ, ಬಟ್ ಏನು ಅಂದರೆ ತಗೊಂಡು ಮೊಟ್ಟೆನ ಮರಿ ಮಾಡಿಬಿಟ್ಟು ಸಾಕೊಬೋದು, ಮತ್ತು ಮರಿ ಮಾಡಿ ಸೇಲ್ ಮಾಡ್ಬೋದು. ಸೇಲ್ಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಬರೀ ವ್ಯಾಪಾರಕ್ಕೋಸ್ಕರ ಅಷ್ಟೇ. ಇದನ್ನ ಯಾರು ತಿನ್ನ, ಮೀಟಿಗೆಲ್ಲ ಚೆನ್ನಾಗಿರುತ್ತೆ, ಬಟ್ ನಮ್ಮಲ್ಲಿ ಯಾರು ಇಂಡಿಯಾದಲ್ಲಿ ಯಾರು ಮೀಟಿಗೆ ಇದನ್ನೆಲ್ಲ ಯೂಸ್ ಮಾಡಲ್ಲ. ಯಾಕೆಂದರೆ ಕಾಸ್ಟ್ ಆಫ್ ಹೆವಿ ಇದೆ, ಇಷ್ಟು ಕಾಸ್ಟ್ ಕೊಟ್ಟು ಯಾರು ತಿನ್ನೋರು ಯಾರು ಇರಲ್ಲ. ಅದರಿಂದ ಇದೇನಿದ್ರು ಫ್ಯಾನ್ಸಿ ಕೋಳಿಯಾಗಿ ಯೂಸ್ ಮಾಡ್ಬೋದು, ಬಟ್ ಬಿಸ್ನೆಸ್ ಮಾಡೋರು ಆರಾಮಾಗಿ
ಮೊಟ್ಟೆನ ಮರಿ ಮಾಡಿಬಿಟ್ಟು ಸೇಲ್ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿ ಬಂದು ಪೊಲೀಸ್ ಕ್ಯಾಪ್ ಅಂತ ಇದೆ. ಇದು ಬಂದು ಪೊಲೀಸ್ ಕ್ಯಾಪ್ ಅಂತ, ಇದು ಯುರೋಪ್ದಿದು. ಇದು ಬಂದು 6,000 ರೂಪಾಯಿ ಆಗುತ್ತೆ, ಮರಿ ಬೇಕು ಅಂದರೆ 1,200 ರೂಪಾಯಿ ಆಗುತ್ತೆ. ಇದು ಅಷ್ಟೇ, ನಮ್ಮಲ್ಲಿ ತಿನ್ನಕ್ಕೆ ಯೂಸ್ ಮಾಡಲ್ಲ, ಇದನ್ನು ತಿನ್ನಕ್ಕೆ ಮಾತ್ರ ಯೂಸ್ ಮಾಡಲ್ಲ. ಇದರಲ್ಲಿ 3 ಕಲರ್ ಬರುತ್ತೆ, ವೈಟು ಬರುತ್ತೆ, ಬ್ಲ್ಯಾಕು ಬರುತ್ತೆ, ಗ್ರೇ ಕಲರ್ ಬರುತ್ತೆ. ಮತ್ತು ಅದು ಬಿಟ್ಟರೆ ವನಗದೋರಿ ಅಂತ ಇದೊಂದು ಬ್ರೀಡ್ ಇದೆ. ಇದ್ರ ಕಲರ್ ಬಂದು ವೈಟು ಬರುತ್ತೆ ಮತ್ತು ಬ್ರೌನು ಬ್ಲ್ಯಾಕ್ ಮಿಕ್ಸ್ ಬರುತ್ತೆ. ಇದು ಬಂದು 12,000 ಆಗುತ್ತೆ ನಿಮಗೆ. ಇದರಲ್ಲೂ ಮರಿಗಳು ಸಿಗುತ್ತೆ. ಇದು ಏನಿದ್ರು ನಮ್ಮ ಹತ್ರ ಇರೋ ಫ್ಯಾನ್ಸಿ ಕೋಳಿಗಳು ಏನಿದ್ರೂ ಯಾರೇ ಇದು ಮಾಡಿದ್ರು ಮೀಟಿಗೆ ಯಾರೂ ಮಾಡೋಕ್ಕಾಗಲ್ಲ. ಮೀಟಿಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾರು ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಮೀಟೆಲ್ಲ ತಿನ್ನೋಕ್ಕಾಗಲ್ಲ. ಬಟ್ ಏನು ಅಂದರೆ ತೊಗೊಬೇಕು, ಮರಿ ಮಾಡಬೇಕು, ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಈ ದೊಡ್ಡ ದೊಡ್ಡ ಫಾರ್ಮ್ ಹೌಸ್ಗಳಾಗಲಿ ಗೆಸ್ಟ್ ಹೌಸ್ಗಳಾಗಲಿ ಮಾಡಿರ್ತಾರಲ್ಲ, ಮತ್ತು ಈ ಫಿಲಮ್ ಇಂಡಸ್ಟ್ರಿಯಲ್ದು ಒಳ್ಳೊಳ್ಳೆ ಮನೆಗಳಾಗಲಿ ಫುಲ್ಲು ಇದೆಲ್ಲ ಬರೀ ಶೋಕಿಗೋಸ್ಕರ ಅಷ್ಟೇ. ಇಷ್ಟು ಬ್ರೀಡ್ ಇದೆ ನಮ್ಮ ಹತ್ರ, ಟೋಟಲಾಗಿ ಬಂದು 19 ಬ್ರೀಡ್ ಇದೆ ನಮ್ಮ ಹತ್ರ. ಈಗ ಸದ್ಯಕ್ಕೆ ನಾವು ಇಷ್ಟು ಮಾತ್ರ ಡೆಮೋ ತೊಗೊಂಬಂದಿದ್ದೀವಿ. ಯಾಕೆಂದರೆ ಕಾಂಟ್ಯಾಕ್ಟ್ ನಂಬರ್ ಬಂದು 7411-799-002. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಯಾವುದು ಡೀಟೇಲ್ಸ್ ಬೇಕಾದರೂ ಕೊಡ್ತೀವಿ. 7411-799-002 ಮತ್ತು 7411-799-002 5999-002 ಇನ್ನೂ ಒಂದು ನಂಬರ್ ಇದೆ, ಅದು ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಬಿಟ್ಟು ನಮ್ಮ ಹತ್ರ ಪಾಂಪ್ಲೆಟ್ಸ್ ಇದೆ, ಇದರಲ್ಲಿ ನಂಬರ್ಸ್ ಇದೆ, ಇನ್ನೂ ಕಂಪ್ನಿ ನಂಬರ್ಸು. ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆರಾಮಾಗಿ ಡೀಟೇಲ್ಸ್ ಎಲ್ಲ ತೊಗೊಂಡು, ನೀವು ಫಾರ್ಮಿಂಗ್ ಮಾಡೋರು ರೈತರು ಯಾರಾದರೂ ಇದ್ದರೆ ನಮ್ಮಲ್ಲಿ ಬೇರೆ ಕೋಳಿಗಳೆಲ್ಲ ಸಿಗುತ್ತೆ. ನಮ್ಮ ಹತ್ರ ಇದು ನಾಟಿ ಕೋಳಿ ಸಿಗುತ್ತೆ, ಗಿರಿರಾಜ ಸಿಗುತ್ತೆ, ಅಸೀಲ್ ಸಿಗುತ್ತೆ, BV380 ಸಿಗುತ್ತೆ, ವೈಟ್ ಪಿಕಿನ್ ಬರುತ್ತೆ, ಕಾಕಿ ಕ್ಯಾಂಬಲ್ ಬರುತ್ತೆ, ನಾಟಿ ಮತ್ತು ಹೆಬ್ಬಾತು ಅಂತಾರಲ್ಲ ಗೂಸ್ ಡಕ್ ಅಂತಾರೆ ದೊಡ್ಡದದು, ಅದು ಬಂದು ಫ್ಯಾನ್ಸಿ ಕೋಳಿನೇ ಅದೂ. ಮತ್ತು ನಮ್ಮಲ್ಲಿ ನೇಕೆಡ್ ನೆಕ್ ಅಂತ ನಾಟಿ ಕೋಳಿ ಬರುತ್ತೆ. ನಾಟಿ ಕೋಳಿಲಿ ಎಲ್ಲ ಇಲ್ಲ ಸರ್, ಇವತ್ತು ಬಂದಿಲ್ಲ, ಅದು ನಾಳೆ ಬರುತ್ತೆ, ನಾಳೆ ತೋರಿಸ್ತೀವಿ ಎಲ್ಲ ಅದನ್ನು. ಯಾಕೆಂದರೆ ಇವತ್ತು ಕಡಿಮೆ ಇದೆ, ಜನ ಕಡಿಮೆ ಇದ್ದಾರಲ್ಲ, ಅದರಿಂದ ನಾವೇನು ಮಾಡಿದ್ದೀವಿ ಕೋಳಿಗಳನ್ನ ಫಸ್ಟ್ ನಾವು ಫ್ಯಾನ್ಸಿ ಕೋಳಿಗಳು ಮಾತ್ರ ಡೆಮೋ ತೋರಿಸ್ತಾ ಇದ್ದೀವಿ. ಗಿನಿಫಾಲು, ಟರ್ಕಿ ಎಲ್ಲ ಕೋಳಿನೂ ಸಿಗುತ್ತೆ, ಎಲ್ಲ ಕೋಳಿನೂ ತೊಗೊಬೋದು. ನಮ್ಮಲ್ಲಿ ಮಿನಿಮಮ್ ಬುಕ್ಕಿಂಗ್ 100 ಕೋಳಿ ಇರುತ್ತೆ. ನಮ್ಮಲ್ಲಿ ಸಣ್ಣ ಮರಿಗಳು ಬೇಕು ಅಂದರೂ ಕೊಡ್ತೀವಿ. ದಿನದ ಮರಿಗಳು ಬೇಕು ಅಂದರೆ 25 ರೂಪಾಯಿ ಆಗುತ್ತೆ ನಾಟಿ ಕೋಳಿ ಮರಿಗಳು. ತಿಂಗಳ ಮರಿ ಬೇಕು ಅಂದರೆ 70 ರೂಪಾಯಿ ಆಗುತ್ತೆ ಒಂದು ಮರಿಗೆ. ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ಈ ನಂಬರ್ಸ್ ಎಲ್ಲ ಹೇಳಿದ್ನಲ್ಲ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ನಾವು 15 ದಿವಸದಲ್ಲಿ ಮರಿಗಳನ್ನು ನಿಮ್ಮ ಜಾಗಕ್ಕೆ ನಾವು ಕೊಡ್ತೀವಿ, ಫ್ರೀ ಡೆಲಿವರಿ ಕೊಡ್ತೀವಿ. 100 ಕಿಲೋಮೀಟರ್ ಸರೌಂಡಿಂಗು 100 ಕಿಲೋಮೀಟರ್ ಮಾತ್ರ ನಾವು ಫ್ರೀ ಡೆಲಿವರಿ ಕೊಡೋದು. ಎಕ್ಸ್ಟ್ರಾ ದೂರ ಆಯಿತು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಡೆಲಿವರಿ ಚಾರ್ಜ್ನ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.